ನಿನ್ನೆ ನಡೆದಿರತಕ್ಕಂತಹ ನಗರಸಭೆ ಮುಂದೆ ಒಂದು ದಲಾಲಿಗಳ ಒಂದು ಧರಣಿ ಅಂತ ಅವೆಲ್ಲರೂ ಗಮನಿಸಿದ್ದೀರಿ. ಅದರಲ್ಲಿ ನಗರಸಭೆ ಅಧ್ಯಕ್ಷರು ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಆಶ್ರಯ ಪ್ಲಾಟ್ಗಳ ಕುರಿತಾಗಿ ಮತ್ತು ಪ್ಲಾಟ್ಗಳ ಕುರಿತಾಗಿ ಇವತ್ತು ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಬಿಜೆಪಿ ಶಾಸಕರಿಗಿರ್ಬೋದು ಮತ್ತು ಬಿಜೆಪಿಯ ಮುಖಂಡರಿಗಿರ್ಬೋದು ಮತ್ತು ನಗರಸಭೆ ಆಡಳಿತಕ್ಕಿರ್ಬೋದು, ಮೊಟ್ಟ ಮೊದಲಾಗಿ ಇವರಿಗೆ ಬಡವರ ಬಗ್ಗೆ ಮತ್ತು ಆಶ್ರಯ ಪ್ಲಾಟ್ ಬಗ್ಗೆ ಮಾತನಾಡುವಂಥ ಯೋಗ್ಯತೆ ಇವರಿಗಿಲ್ಲ. ಯಾಕಂದ್ರೆ ಮೂರು ಬಾರಿ ಶಾಸಕರಾದ ಕೂಡ ದೊಡ್ಡಮಠ ಪಾಟೀಲ್ ಅವರು ಒಂದು ಆಶ್ರಯ ಪ್ಲಾಟ್ಗಳನ್ನು ಇಲ್ಲಿ ತಂದಿಲ್ಲ. ಇವತ್ತು ನಮ್ಮ ಅಧ್ಯಕ್ಷ ಹೇಳಿದಾಗೆ ಕೂಡಲ ಸಂಗಮ ಕಾಲೋನಿ ಇರ್ಬೋದು, ಗುರಿಂಗಪ್ಪ ಪ್ಲಾಟ್ ಇರ್ಬೋದು, ಜನ್ನತ್ ನಗರ್ ಇರ್ಬೋದು, ಗೋಳರಗುಡಿ ಇರ್ಬೋದು, ಗದ್ದಿಗಿಂದ ಇರ್ಬೋದು, 42 ಎಕರೆ ಇರ್ಬೋದು, ಇವೆಲ್ಲವೂ ಕೂಗಿ ಕೂಗಿ ಹೇಳ್ತಾವ ಯಾತಪ್ಪ ಎಸ್ ಆರ್ ಕಾಶಪ್ಪನವರ ಅಧಿಕಾರದಲ್ಲಿ ಆಗಿರ್ತಕ್ಕಂಥ ಯೋಜನೆಗಳಂತ ಅವು ಅಲ್ಲಿ ಕೇಳಿದ ಎಲ್ಲರೂ ಹೇಳ್ತಾರ. ಅವರು ಇವತ್ತು ಗುರಿಂಗಪ್ಪ ಪ್ಲಾಟ್ದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಕುರಿತಾಗಿ ಮಾತಾಡಿದರು. ಅಲ್ಲಿ 161 ಹಕ್ಪತ್ರ ಬಂದವು, ಅದರಲ್ಲಿ 150 ಹಕ್ಪತ್ರ ಕೊಟ್ಟಾರ. ಟೋಟಲ್ ಇರುವುದು 184 ಪ್ಲಾಟ್ಗಳು. ಇವರು ಏನು ಮಾಡ್ಯಾರಂದ್ರೆ ಮಾಜಿ ಶಾಸಕ ವಿಜಯನ್ ಕಾಶ್ಯಪ್ಪನವ್ರ ಸಾಹೇಬ್ ಅಧಿಕಾರದಲ್ಲಿ ಹಕ್ಪತ್ರ ಕೊಟ್ಟಿರ್ತಕ್ಕಂಥದ್ದು ಅವ್ರ ಯಥಾಸ್ಥಿತಿ ಅವ್ರು ಇದ್ದ ಜಾಗ ಅಂತ ಜಾಗದಲ್ಲಿ ಹಕ್ಪತ್ರ ಕೊಟ್ಟರು. ಅದಕ್ಕೆ ಲೇಔಟ್ ಮ್ಯಾಪ್ ಕೂಡ ಇದೆ, ಒರಿಜಿನಲ್ ಮ್ಯಾಪ್. ಇವ್ರೇನು ಮಾಡೋಣ ಆಡಳಿತ ಐತೆ ಅಂಥೇಳಿ ಆ ಮ್ಯಾಪನ್ನು ತಾವೇ ಕೈಲೇ ಬರೆದಿದ್ದಾರೆ. ಅವರು ಅದರಲ್ಲಿ ಅಂಕಿ ಸಂಖ್ಯೆ ಬದಲಾವಣೆ ಮಾಡಿದ್ದಾರೆ. ಹಕ್ಕುಪತ್ರ ಬಂದಿರತಕ್ಕ ತಮ್ಮ ಬೇಕಾದಂಥ ಕಾರ್ಯಕರ್ತರಿರ್ಬೋದು ಅಥವಾ ತಮ್ಮ ರಿಲೇಷನ್ಶಿಪ್ ಇರ್ಬೋದು ಅಂಥವ್ರಿಗೆ ಎಲ್ಲೋ ಒಂದು ಒಳ್ಳೆ ಜಾಗದಲ್ಲಿ ಹಾಕಿಸ್ಬೇಕಂತೇಳಿ ಆ ತಿದ್ದುಪಡಿಯನ್ನು ಮಾಡಿ ಇವತ್ತು ಅಲ್ಲಿರ್ತಕ್ಕಂಥ ಜನರ ಮಧ್ಯೆ ಬೆಂಕಿ ಹಚ್ಚಿ ಜಗಳ ಹಚ್ಚೋ ಕೆಲಸವನ್ನು ಇವತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಶಾಸಕರೇ. ಯಾಕಂದರೆ ಕಳೆದ ಬಾರಿ ಶಾಸಕರು ಅಲ್ಲಿ ಒಂದು ಮೀಟಿಂಗ್ ಮಾಡಿದಾಗ ನಾವೆಲ್ಲ ಸದಸ್ಯರು ಹೋಗಿ ಅವ್ರು ಪ್ರಶ್ನೆ ಮಾಡಿದ್ವಿ. ಅವರು ಜನರ ಮಧ್ಯೆ ಮತ್ತು ತಮ್ಮ ಮಾಧ್ಯಮದ ಮುಂದೆ ಒಂದು ಮಾತನ್ನು ಕೊಟ್ಟಿದ್ದರು. ಹಕ್ಕುಪತ್ರ ಬರೆದಿರತಕ್ಕಂಥ 120 ಫಲಾನುಗಳನ್ನು ನಾವು ಯಾವುದೇ ಕಾರಣಕ್ಕೆ ಮನೆ ಕೆತ್ತಿಸೋದಿಲ್ಲ. ಒಂದು ವೇಳೆ ಅಂಥದ್ದು ಏನಾದರೂ ಬಂತಂದ್ರೆ ಅವ್ರಿಗೆ ನಾವು ಇದೇ ಜಾಗದಲ್ಲಿ ಅವರಿಗೆ ಮನೆ ಕೊಟ್ಟು ಅವ್ರಿಗೆ ಹಕ್ಕುಪತ್ರ ಕೊಟ್ಟು ನಾವು ಜಾಗ ಕೆತ್ತಿಸ್ತೀವಿ ಅಂತೇಳಿ ಒಂದು ಮಾತು ಕೊಟ್ಟಿದ್ರು. ಅವರು ಎಲ್ಲಿ ಹೋದ್ರೆ ಇವ್ರ ಮಾತು ಶಾಸಕರ ಮಾತು ಇಷ್ಟೊಂದು ನಿಷ್ಕಾಳಜಿ, ಇಷ್ಟೊಂದು ಬೇಜವಾಬ್ದಾರಿತನ ಇರತಕ್ಕಂಥ ಬಿಜೆಪಿ ಪಕ್ಷ ಮತ್ತು ಶಾಸಕರಂತ ಹೇಳಲಿಕ್ಕೆ ಬಯಸ್ತೀನಿ. ಅದರಲ್ಲಿ ನಿನ್ನೆ ಒಬ್ಬರು ಮಾಜಿ ಅಧ್ಯಕ್ಷರು ಒಂದು ಒಳ್ಳೆಯ ವಿಚಾರನ ಹೇಳಿದರು. ಅವರು ಈ ಏನು ಸೂಪರ್ ಮಾರ್ಕೆಟ್ನಲ್ಲಿರ್ತಕ್ಕಂಥ ಜನರನ್ನು ಮಾಜಿ ಶಾಸಕ ವಿಜಯನ್ ಕಾಶ್ಯಪ್ಪನವರು ಇತ್ತೀಚೆಗೆ ಗುರುಲಿಂಗ ಪ್ಲಾಟ್ ಕಳಿಸಿದ್ರು. ಅವ್ರ ಮೇಲೆ ವಿಜಯನ್ ಕಾಶ್ಯಪ್ಪರ ಮೇಲೆ ನಮಗೆ ವಿಶ್ವಾಸ ಇತ್ತು. ನಮ್ಮ ಮೇಲೆ ಇರ್ತಕ್ಕಂಥ ಕೊಡಿಸ್ಯಾರ ಸೂಪರ್ ಮಾರ್ಕೆಟ್ನಾಗ ಇದ್ದಾರೆ ಈಗ ಎಲ್ಲರಿಗೂ ಕೊಡಿಸ್ಯಾರ. ಅವ್ರು ಯಾರಿಗೆ ಮನೆ ಕಟ್ಟಿಸ್ಕೊಡ್ಬಾರ ಅಂತ ಹೇಳಿಲ್ಲ. ಅವ್ರಿಗೆ ಎಲ್ಲರಿಗೂ ಮನೆ ಕಟ್ಟಿಸ್ಕೊಡ್ರಿ. ಹಕ್ಕುಪತ್ರ ಇಲ್ಲದೇ ಇರ್ತಕ್ಕಂಥವ್ರಿಗೆ ಕಿತ್ಸಕ್ಕೆ ಹೋಗ್ಬೇಡ್ರಿ, ಅವ್ರಿಗೂ ಕೂಡ ಹಕ್ಕುಪತ್ರ ಕೊಟ್ಟು ಅವ್ರಿಗೆ ಮನೆ ಕಟ್ಟಿಸ್ಕೊಡ್ರಿ ಅಂತ ಹೇಳ್ಯಾರ. ಅವರು ಅದರ ಸುಳ್ಳು ಸುಳ್ಳು ಆಗಿ ಅವ್ರ ಮೇಲೆ ಅಲ್ಲಿ ಮತ್ತು ನಮ್ಮ ನಗರಸಭೆ ಸದಸ್ಯರ ಮೇಲೆ ಆರೋಪ ಮಾಡ್ತಾ ಇದ್ರು ಅಧ್ಯಕ್ಷರು. ಇವತ್ತು ಅದೇ ಹಕ್ಕುಪತ್ರ ಅಲ್ಲಿ ಗುರುಲಿಂಗ ಪ್ಲಾಟ್ನಲ್ಲಿ ಸ್ಪಾಟ್ ಮೇಲೆ ನಾವು 8 ಜನ ಸದಸ್ಯರು ಹೋಗಿ ಕೇಳಿದಾಗ ಅಲ್ಲಿರ್ತಕ್ಕಂಥ ಜನರ ಮಧ್ಯೆ ಒಂದು ಘರ್ಷಣೆ ಆಯಿತು. ಹಕ್ಕುಪತ್ರ ಬಂದಂಥವ್ರ ಮೇಲೆ ಮತ್ತು ಬರೆದಿರೋದ್ರ ಮಧ್ಯೆ ಒಂದು ಮಾತಿನ ಚಕಮಕಿ ನಡೀತು. ಅಲ್ಲೇ ಇದ್ದಂಥ ಮಾಜಿ ಉಪಾಧ್ಯಕ್ಷರ ಗುಳಿಯದವರು ಮತ್ತು ನಮ್ಮ ಅಮೃತ ಮೌಲವರು ಒಂದು ಸೊಲ್ಯೂಷನ್ ಹೇಳಿದರು. ನೋಡ್ರಿ, ನಾವಿಲ್ಲಿ ಮಾತಾಡ್ಕೊಂತ ಕುಂತ್ರಂದ್ರೆ ಆ ಮಾತಿನ ಚಕಮಕಿ ಆಗುತ್ತೆ, ನಮ್ಮಿಂದ ಜನರ ಮಧ್ಯೆ ಘರ್ಷಣೆ ಆಗುತ್ತೆ, ಯಾವುದೂ ಆಗೋದು ಬೇಡ, ನಾವು ನಗರಸಭೆಗೆ ಹೋಗ್ರಿ, ಅಧ್ಯಕ್ಷರ ನೀವು ಒಂದು ತುರ್ತು ಸಭೆ ಕರೀರಿ, ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನು ಕರೀರಿ, ಒಂದು ತುರ್ತು ಸಭೆಯನ್ನು ಕರೆದಂತಂದ್ರೆ ನಾವೆಲ್ಲರೂ ನಿರ್ಧಾರ ಮಾಡ್ಕೊಳ್ಳೋಣ, ಏನಾಗುತ್ತೆ ಏನಿಲ್ಲ ಅನ್ನೋ ಕುಲಂಕುಶವನ್ನು ದಾಖಲೆಯನ್ನು ಪರಿಶೀಲನೆ ಮಾಡಿ ನಾವೆಲ್ಲರೂ ಕೂಡಿ ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಒಂದು ಒಳ್ಳೆಯ ಸೊಲ್ಯೂಷನ್ ಕೊಟ್ಟು ಎಲ್ಲರೂ ಕೂಡಿ ಮನೆ ಕಟ್ಟಿಸ್ಕೊಡುವಂಥ ಕೆಲಸ ಮಾಡೋಣ ಅಂತೇಳಿ ನಾವು ಒಂದು ಸೊಲ್ಯೂಷನ್ ಕೊಟ್ಟಾಗ ಅಧ್ಯಕ್ಷರು ಆಯ್ತು, ನಾವು ತುರ್ತು ಸಭೆ ಕರಿತೀವಿ ಬರ್ರಿ ಹೋಗೋಣ ಅಂತೇಳಿ ನಮ್ಮನ್ನು ಮುನ್ಸಿಪಾಲ್ಟಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸ್ವಲ್ಪ ಚಾ ಕುಡಿಸಿದ್ರು. ಚಾ ಕುಡಿಸಿದ ನಂತರ ಕರೆದ್ಬಿಡ್ರಿ ಎಲ್ಲ ಆಫೀಸರ್ಸ್ಗೆ ಅಂದಿದ್ರು, ಆಫೀಸರ್ಸ್ಗೆ ಯಾರು ಸಿಗೋಕ್ಕಿಲ್ಲ, ನಾವು ಬೆಳಿಗ್ಗೆ ಕರಿತೀವಿ, ನಿಮ್ಗೆ ಫೋನ್ ಮಾಡ್ತೀವಿ ಬರ್ರಿ ಅಂತ ಅಧ್ಯಕ್ಷರು ಹೇಳಿದರು. ಆದರೆ ಮರುದಿವಸ ನಮಗೆ ಯಾವುದೇ ಮೀಟಿಂಗ್ ಕರೆಯಲಿಲ್ಲ. ಅವರು ಏಕಾಏಕಿ ತಾವು ಅಷ್ಟೇ ಬಿ ಜೆ ಪಿಯವರು ಸದಸ್ಯರವರು ಮೀಟಿಂಗ್ ಮಾಡಿಕೊಂಡು ನೆಶಿನಾಗ 6 ಗಂಟೆಗೆ ಪೊಲೀಸ್ ಪ್ರೊಟೆಕ್ಷನ್ ಕಳಿಸಿ ಯಾವುದೇ ಆದೇಶ ಇಲ್ಲದೆ, ಜಿಲ್ಲಾಧಿಕಾರಿ ಆದೇಶ ಇಲ್ಲದೆ, ಸ್ಲಮ್ ಬೋರ್ಡ್ನವ್ರ ಆದೇಶ ಇಲ್ಲದೆ ಅಥವಾ ನಮ್ಮನ್ನ ನಗರಸಭೆ ಸದಸ್ಯರ ಒಂದು ಯಾವುದೇ ಆದೇಶ ಇಲ್ಲದೆ ಇವರು ಹೋಗಿ ಏಕಾಏಕಿ ಅಲ್ಲಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಮತ್ತು ಅವರ ಶೆಡ್ಗಳನ್ನು ತೆರವುಗೊಳಿಸಿ ಅವರ ಬದುಕನ್ನು ಬೀದಿಗೆ ತಂದಿರತಕ್ಕಂಥವರು ಬಿ ಜೆ ಪಿಯವರು ಮತ್ತು ನಗರಸಭೆ ಆಡಳಿತದವರು. ನಾವು ಅಲ್ಲಿ ಹೋಗಿ ನಾವು ಕಮಿಷನರ್ಗೆ ಪ್ರಶ್ನೆ ಮಾಡಿದ್ವಿ, ನಿಮ್ಮ ಹತ್ರ ಏನು ಆದೇಶ ಇದೆ, ಯಾರು ಇದು ಮಾಡ್ಕತ್ತೀರ ಅಂತ ಕೇಳಿದಾಗ ಕಮಿಷನರ್ ಹೇಳಿದರು ನಮ್ಮ ಹತ್ರ ಆದೇಶ ಮುನ್ಸಿಪಾಲ್ಟಿ ಬರೀ ಕೊಡ್ತೀವಿ, ಇಲ್ಲಿ ನಾವು ಕಾರ್ಯಾಚರಣೆ ಮಾಡೋಕೆ ಬಂದೀವಿ ಅಂತ ಹೇಳಿದ್ರು. ಅವರು ಕಾರ್ಯಾಚರಣೆ ಮಾಡೋಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಾರ, ನಿಮ್ಗೆ ಯಾರು ಅವಕಾಶ ಮಾಡಿಕೊಟ್ಟಾರ ಅಂತ ಕೇಳಿದ್ವಿ ನಾವು. ಇಲ್ಲ ನಮಗೆ ಅಧ್ಯಕ್ಷ ಹೇಳ್ಯಾರ ಮತ್ತು ಶಾಸಕರು ಹೇಳ್ಯಾರ ಅಂತ ಹೇಳಿದರು. ಅವರು
ಇಂಥದ್ದು ಇವತ್ತು ಇಲಕಲ್ ನಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಷಯ ಇರ್ಬೋದು, ಇವತ್ತು ಅಭಿವೃದ್ಧಿ ವಿಷಯದಲ್ಲಿ ಬಡವರ ವಿಷಯದಲ್ಲಿ ಎಲ್ಲ ಸದಸ್ಯರ ಒಂದು ಗಮನಕ್ಕೆ ತಗೊಂಡು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇವತ್ತು 31 ವಾರ್ಡಿನ ಸದಸ್ಯರನ್ನೆಲ್ಲ ಮೀಟಿಂಗ್ ಕರೆಸಿ ಅಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನು ಕುಲಂಕುಷವಾಗಿ ಚರ್ಚೆ ಮಾಡಿ ಅದರಿಂದ ಆಗತಕ್ಕಂಥ ಒಳ್ಳೆ ಕೆಟ್ಟದ ವಿಚಾರಗಳನ್ನು ನಿರ್ಧಾರ ಮಾಡಿ ಅವತ್ತು ಕೆಲಸ ಮಾಡೋ ಮುಂದೆ ಕೆಲಸ ಮಾಡಬೇಕು. ಅವರು ಏಕಾಏಕಿ ಅಧ್ಯಕ್ಷರ ಆದೇಶ ಮಾಡಿದ್ರು ಅಥವಾ ಶಾಸಕರ ಆದೇಶ ಮಾಡಿದ್ರು ಅಂತೇಳಿ ಇವತ್ತು ಅಲ್ಲಿರ್ತಕ್ಕಂಥ 120 ಕುಟುಂಬಗಳನ್ನು ಬೀದಿಗೆ ತಂದಿರತಕ್ಕಂಥ ಬಿಜೆಪಿ ಆಡಳಿತ ಮಂಡಳಿಗೆ ಮತ್ತು ಬಿಜೆಪಿ ಶಾಸಕರಿಗೆ ನಾನು ಇಲಕಲ್ ನಗರದ ಸಮಸ್ತ ಜನಪರವಾಗಿ ಧಿಕ್ಕರಿಸ. ಇವಾಗ ಒಂದು 15 ದಿನಗಳಿಂದ ಈ ಸಮಸ್ಯೆ ಉದ್ಭವಿಸಿದೆ. ಗುಲಿಂಗಪ್ಪ ಕಾಲನಿಯ ಹಕ್ಪತ್ರ ಇರೋರು ಹಾಗೂ ಹಕ್ಪತ್ರ ವಂಚಿತರು ಅವರಿಬ್ಬರು ನಡುವಕ್ಕ ಘರ್ಷಣೆ. ಘರ್ಷಣೆ ಯಾಕೆ ಆಗತ್ತಪ್ಪ ಇದು? ಇದು ಅವ್ರವ್ರಾಗೆ ಜಗಳ ಮಾಡಕತ್ತಿದ್ದ, ಇನ್ ಯಾರಾದರೂ ಅವ್ರಿಗೆ ಮಾಡಕ್ ಹೇಳಿದ್ದ, ಏನೋ ಟೆಕ್ನಿಕಲ್ ಫಾಲ್ಟ್ ನಿಂತ್ರ ಅವ್ರವರು ಸಂಘರ್ಷಕ್ಕೆ ಕಾರಣ ಆಗಿರ್ತ? ಯಾರಿಗೂ ಇನ್ನೂ ಇದು ಪೂರ್ತಿಯಾಗಿ ಕ್ಲಿಯಾರಿಟಿ ಇಲ್ಲ. ನಾವು ಇದನ್ನ ಕ್ಲಿಯರಿಟಿ ಮಾಡಕ್ಕ ನಾವೀಗ ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ. ಪ್ರಥಮವಾಗಿ ಒಂದು ಇಲಕಲ್ ಒಂದು 100-150 ವರ್ಷ ಇರುವಂತ ನಗರಸಭೆ ಆಡಳಿತದಾಗ ಯಾ ಆಡಳಿತ ಪಕ್ಷದವ್ರು ಯಾವ ಪಕ್ಷದವ್ರು ಇದ್ರು ಸತೆ ಒಂದು ಪೊಲೀಸು ಬೆಂಗಾಲನ್ನು ತಗೊಂಡು ಬಡ್ರ ಮನೆ, ಅದು ಮೂಲತಃ ನೇಕಾರಿಕೆ ಇರುವಂತ ಒಬ್ಬ ಬಡ್ರ ಮನೆ, ಅವ್ರ ಒಳಗಿದ್ದಂತ ಸಮಯದಲ್ಲಿ ಅವ್ರನ್ನ ಭೀಮ್ ಐತಿ, ಭೀಮ್ ಜೊತೆ ಅವ್ರ ದಿನ ಕರೆಂಟ್ ಐತಿ, ಇನ್ನ ಅವ್ರ ದಿನ ಸೀರಿಯಸ್ ಐತೆ, ಇನ್ನ ಇದ್ರಾಗ ಐತಿ ಮಗ್ಗದಾಗ ಐತಿ. ಅಂತ ಸಮಯದಾಗ ಹೋಗಿ ಹಗಡನ್ನ ಕಿತ್ತಿ ಅವ್ರ ಪಾಪ ಚಿಕ್ಕ ಚಿಕ್ಕ ಮಕ್ಕಳದ ಗಂಡ ಹೆಂಡತಿ ಮನೆಯಾಗ ಇರೋ ಟೈಮ್ನಾಗ ಏಕಾಏಕಿ ನಗರಸಭೆ ಮುಂಜಾನೆ 6 ಗಂಟೆಗೆ ಹೋಗಿ ತೆರವು ಕಾರ್ಯಾಚರಣೆ ಮಾಡಿದ್ರಪ್ಪ ಅಂದ್ರೆ ಬಡ್ರು ಎಲ್ಲಿ ಹೋಗ್ಬೇಕು? ಬಡ್ರು ಈಗ ಒಂದು ಅವ್ರು ಹೇಳ್ತಾರೆ ಈಗ ಶೆಡ್ ಅನ್ನು ಕಿತ್ಕೋರಿ, ನಿಮಗೆ ಅಲ್ಲಿ ಒಂದು ಜಾಗ ಎಲ್ಲೋ ಒಂದು ಜಾಗ ತೋರಿಸ್ತೀವಿ ಅಲ್ಲಿ ಹೋಗಿ ಹಾಕೋರಿ ಅಂತ. ತಗಡ್ ಕಿತ್ತಾಕ ಮತ್ತೆ ಅಲ್ಲಿ ಹೋಗಿ ಹಾಕೋಣಕ್ಕ ಸರಿ ಸುಮಾರು 30-40 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಅವ್ರು ಬಡ್ರು ಎಲ್ಲರೂ ಇರೋರು, ಯಾರು ಕೊಡ್ತಾರೆ ಅದನ್ನು 30-40 ಸಾವಿರ ರೂಪಾಯಿ? ಅದನ್ನ ಈಗ ನಮ್ಮ ಅಧ್ಯಕ್ಷರು ಹಾಗೂ ಸುರೇಶ್ ಅವರು ಹೇಳಿದ ರೀತಿಯಲ್ಲಿ ಆಶ್ರಯ ಯೋಜನೆ ಮನೆ ಅದು ಆಶ್ರಯ ಯೋಜನೆ ಲೇಔಟ್, ಆಶ್ರಯ ಯೋಜನೆ ಲೇಔಟ್ ಆಗಿದ್ದನ್ನ ಫ್ರೀಯಾಗಿ ಕಟ್ಕೊಡುವಂತ ಒಂದು ಯೋಜನೆ ಅದ. ಇವರು ಸ್ಲಮ್ ಅಂತ ಘೋಷಣೆ ಮಾಡಿ ಫ್ರೀ ಅಂತ ಕಟ್ಕೊಡುವಂತ ಒಂದು ನಿವೇಶನಗಳಿಗೆ 1,05,000 ರೂಪಾಯಿ ಕಟ್ಟಿ ಬಡ ಜನರು ಮನೆ ಕಟ್ಟಂಗ ಮಾಡಿದ್ರು. 1,05,000 ಕಟ್ಟ ಅವಶ್ಯನೇ ಇಲ್ಲ, ಅದಕ್ಕೆ ಆಲ್ರೆಡಿ ಫ್ರೀ ಕಟ್ಕೊಡ್ಬೇಕಂತೇಳಿ ಆಲ್ರೆಡಿ ಘೋಷಣೆ ಮಾಡಿದ್ದನ್ನ 2017-18 ಘೋಷಣೆ ಆದಂತ ಅದನ್ನ ಇವ್ರು ಹೊಳ್ಳಿ ಬಡ್ರಲಿಂತ್ರ 52 ಕಲಂನಲ್ಲಿ ದುಡ್ಡು ತುಂಬಿಸ್ಕೊಂಡು ಬೇರೆ ಎಲ್ಲೇ ಇದ್ದಂಥವ್ರಿಗೆ ಕಿತ್ತಿಸಿ ಅಲ್ಲಿ ಆ ಜಾಗದಾಗ ಮನೆ ಕಟ್ಕೊಡೋಂಥದ್ದು ಅವಶ್ಯನೇ ಇದ್ದಿಲ್ಲ. ನಗರಸಭೆಯಿಂದ ಬೇರೆ ಜಾಗ ತಗೊಂಡು ಅವ್ರಿಗೆ ಬೇರೆ ಅದನ್ನ ಅವ್ರು 3F ಅಂತ ಘೋಷಣೆ ಮಾಡ್ಕೋಬೋದಿತ್ತು, ಅಲ್ಲಿ ಅವ್ರಿಗೆ ಕಟ್ಕೊಡೋಂಥ ಅವಕಾಶನೂ ಇತ್ತು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.